ಇನ್ನು ಅವರ ಕಾರು ಡ್ರೈವರ್, ಅರ್ಚಕರ ಕಾರು ಡ್ರೈವರ್ ಜಯಂತ್ ಅವರು ಕೂಡ ಸ್ಫೋಟಕ ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾರೆ. ಏನೆಲ್ಲ ಹೇಳಿದ್ರು ಅನ್ನೋದನ್ನ ನೋಡಿ. ನಾರಾಯಣ ಆಚಾರ್ ಅವರ ಜೊತೆಗೆ ಸದಾ ಇದ್ದಂಥವ್ರು, ಕೊನೆ ಘಳಿಗೆಯಲ್ಲೂ ಕೂಡ ಅವರ ಜೊತೆಗೆ ಇದ್ದಂಥವ್ರು ಅಂದ್ರೆ ನಾರಾಯಣ ಆಚಾರ್ ಅವರ ಕಾರು ಚಾಲಕರು ಜೊತೆಗೆ ಅವರ ಒಂದು ಮ್ಯಾನೇಜರ್ ಕೂಡ ಆಗಿರುವಂತಹ ಜಯಂತ್ ನಮ್ಮೊಟ್ಟಿಗೆ ಈಗ ಇದ್ದಾರೆ. ನಾನೀಗ ಮಾತಾಡಿಸ್ತೀನಿ. ಸರ್, ಈಗ ನಾರಾಯಣ ಆಚಾರ್ ಅವರು ಏನು ಇಲ್ಲಿಂದ ಕೊಚ್ಚಿಕೊಂಡು ಹೋದ್ರು, ಆ ಕ್ಷಣದವರೆಗೂ ಕೂಡ ಅವ್ರಿಗೆ ಸಂಪರ್ಕ ಮಾಡಿದ್ರೆ ಎಷ್ಟು ಹೊತ್ತಿನವರೆಗೂ ಕೂಡ ನೀವು ಅವ್ರ ಜೊತೆ ಇದ್ರಿ ಅಂತ? ಅಂದ್ರೆ ಘಟನೆ ನಡೆಯುವ ಮುನ್ನಾ ದಿನ ನಾನು ಸಂಜೆ 4 ಗಂಟೆವರೆಗೂ, ಬೆಳಿಗ್ಗೆಯಿಂದ ಸಂಜೆ 4 ಗಂಟೆವರೆಗೂ ಕೂಡ ಅವರ ಮನೆಯ ಹಂಚಿ ಹಾರದಿರುವುದು, ಕೆಲವು ಸಣ್ಣ ಪುಟ್ಟ ತೊಂದರೆಗಳು ಆಗ್ತಿತ್ತು ಅವರಿಗೆ, ಹಂಚಿ ಹಾರಿ ಹೋಗಿದ್ದು ಅದನ್ನೆಲ್ಲ ಸರಿಪಡಿಸಿಕೊಂಡು ಸಂಜೆ ಮಧ್ಯಾಹ್ನ 4 ಗಂಟೆವರೆಗೂ ಕೂಡ ಅವರ ಸಂಪರ್ಕದಲ್ಲಿದ್ದೆ. ಹಲವು ಬಾರಿ ಕೂಡ ನಾನು ಕೂಡ ಒಂದು ನೀವು ಒಂದೆರಡು ದಿನದ ಮಟ್ಟಿಗೆ ಖಾಲಿ ಮಾಡಿ ಅಂತಲೂ ಕೂಡ ಹೇಳಿದ್ದೀನಿ. ಆ ಸಂದರ್ಭದಲ್ಲಿ ಅವರು ಹೇಳಿದ್ರು ಎರಡು ದಿನ ಬಿಟ್ಟು ಮತ್ತೆ ಬದಲಿ ಮನೆಯಲ್ಲಿರ್ತಕ್ಕಂಥ ವ್ಯವಸ್ಥೆಯನ್ನು ಬದಲಿ ಮಾಡಿಕೊಂಡು ಅದರ ನಂತರ ನಾನು ಖಾಲಿ ಮಾಡ್ತೀನಿ ಅಂತೇಳುವಂಥ ಮಾತನ್ನು ಆ ಸಂದರ್ಭದಲ್ಲಿ ಹೇಳಿದರು. ಸರಿ, ಅವರು ಕಾರಣ ಅಂತ ಹೇಳಿದ್ರೆ ಅವರೊಂದು ಸ್ವಾಭಿಮಾನದ ಬದುಕು, ಹೋಗಿ ಇನ್ನೊಬ್ಬರಿಗೆ ಯಾರಿಗೂ ತೊಂದರೆ ಕೊಡಬಾರ್ದು ಅಂತೇಳುವಂಥದ್ದನ್ನು, ನಮ್ಮಿಂದ ಬೇರೆಯವರಿಗೆ ತೊಂದರೆ ಆಗಬಾರ್ದು ಅಥವಾ ತನ್ನದೇ ಆದ ಮನೆಗಳು ಅಥವಾ ಏನಾದರೂ ಇದ್ರೆ ಹೋಗ್ಬೋದಿತ್ತೇನೋ ಅಂತೇಳುವಂಥ ಅನಿಸ್ತದೆ. ಮತ್ತು ಅವರು ಈ ಶೇಖರಣೆ ಇಟ್ಟಿರ್ತಂಥ ಎಲ್ಲ ಅವರ ಕಾಫಿ ಮೆಣಸು ಎಲ್ಲ ಆಗಿರ್ಬೋದು, ಅದನ್ನೆಲ್ಲ ಬಿಟ್ಟು ಹೇಗೆ ಹೋಗ್ಬೋದು ಅಂತೇಳುವಂಥ ಒಂದು ಸ್ವಾಭಿಮಾನದ ಬದುಕು ಕೂಡ ಮನಸ್ಸು ಕೂಡ ಇರ್ಬೋದು ಸರ್. ಆ ಕಾರಣ ಕೂಡ ಇರ್ಬೋದು. ಸರ್, ಈಗ ಕಾಫಿ ಮೆಣಸು ಎಲ್ಲ ಎಷ್ಟು ಪ್ರಮಾಣದಲ್ಲಿ ಇತ್ತು ಅಂತ ಏನಾದ್ರು ನಿಮಗೆ ಗೊತ್ತಾ? ಎಷ್ಟಿತ್ತು ಅವರ ಮನೆಯಲ್ಲಿ? ಬೇರೆ ಏನೆಲ್ಲ ತುಂಬಾನೇ ಮುಖ್ಯವಾದಂಥ ದವಸ ಧಾನ್ಯಗಳಿತ್ತು, ಅದಕ್ಕೆ ಜೊತೆಗೆ ದೇವರಿಗೆ ಸಂಬಂಧಪಟ್ಟಂತ ಒಂದಿಷ್ಟು ಏನಾದ್ರು ಪೂಜಾ ಸಾಮಗ್ರಿ ಆಗಿರ್ಬೋದು, ಕಳಶ ಆಗಿರ್ಬೋದು, ಬೇರೆ ಬೇರೆ ವಸ್ತುಗಳು ಏನಾದ್ರು ಇದ್ವ ಅಂತ ಹೇಳಿ ನೀವು ನೋಡಿದ ಮಟ್ಟಿಗೆ? ಯಾಕೆಂದ್ರೆ ಅವರ ಮನೆಗಳು ಪುರಾತನ ಕಾಲದ ಮನೆಗಳು, ಬಹುಶಃ ಸಾಕಷ್ಟು ಪೂಜಾ ಸಾಮಗ್ರಿಗಳು ಕಲಶಗಳು ಇದ್ದಿರಬಹುದು, ಅದ್ರ ಬಗ್ಗೆ ನನಗೆ ಕಂಪ್ಲೀಟ್ ಮಾಹಿತಿ ಇಲ್ಲ. ಆದರೂ ತೋಟದಿಂದ ಬರ್ತಕ್ಕಂಥ ಓದಿದೆ ಒಂದು 10 ಕ್ವಿಂಟಲ್ ಅಷ್ಟು ಕರಿಮೆಣಸು, ಮತ್ತು ಒಂದು 2-3 ವರ್ಷದಿಂದ ಏಲಕ್ಕಿಯನ್ನು ಮಾರಾಟ ಮಾಡಲಿಲ್ಲ ಅವರು. ಅವರು ಏನಂತ ಹೇಳಿದ್ರೆ ಒಂದು ಹಂತಕ್ಕೆ ಬರುವವರೆಗೂ ಇಟ್ಟುಕೊಂಡು ಅದನಂತರ ಒಮ್ಮೆಗೆ ಮಾರಾಟ ಮಾಡುವಂಥವರು. ಏಲಕ್ಕಿ ಸುಮಾರು ಒಂದು 5 ಕ್ವಿಂಟಲ್ ಅಷ್ಟೊತ್ತು ಇದ್ದಿರ್ಬೋದು. ಯಾಕೆಂತಂದರೆ ಮತ್ತೆ ಈಗ ನಾವು ಕೆಲಸ ಅಂದರೆ ತೋಟದಿಂದ ಎಲ್ಲ ಕೊಯ್ಕೊಂಡು ಬಂದು ಅಲ್ಲಿ ಶೇಖರಣೆ ಮಾಡುವಂಥದ್ದು, ಅದನ್ನು ಮಾರಾಟ ಮಾಡುವ ಕಾಲ ಅಲ್ಲ ಅವರೇ ಅಲ್ಲ. ಹಾಗಾಗಿ ಅದು ಒಂದು 5 ಕ್ವಿಂಟಲ್ ನನ್ನೊಂದು ಅಂದಾಜು ಮಟ್ಟಿಗೆ ಒಂದು 5 ಕ್ವಿಂಟಲ್ ಏಲಕ್ಕಿದ್ದಿರ್ಬೋದು. ಮತ್ತು ಮನೆ ಸಾಮಾನುಗಳು ಸಾಕಷ್ಟು, ಗ್ರೈಂಡರ್ನ ಫ್ರಿಜ್ ಮತ್ತು ಎಲ್ಲವೂ, ಜನ್ರೇಟರ್ಗಳು ಮತ್ತು ತೋಟಕ್ಕೆ ಬೇಕಾದಂಥ ಸ್ಪ್ರೇ ಮಿಷಿನ್ಗಳು ಎಲ್ಲವನ್ನು ಅವರ ಗೋರ್ಡನ್ನಲ್ಲಿ ತುಂಬಿಕೊಂಡಿದ್ದರು. ಸರ್, ಈಗ ಕೊನೆಯದಾಗಿ ಸ್ವಾಭಿಮಾನ ಒಂದು ಕಡೆ ಆದರೆ ಮಡಿಕೇರಿಯಲ್ಲಿ ಅವರಿಗೆ ಈ ಒಂದು ಮನೆ ಬಿಟ್ಟರೆ ಸುರಕ್ಷಿತವಾದಂಥ ಸ್ಥಳದಲ್ಲಿ ಬೇರೆ ಮನೆಗಳು ಇರಲಿಲ್ವಾ ಅಂತ ಹೇಳಿ? ಇಲ್ಲ 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 ಸರ್, ಖಂಡಿತ ಇಲ್ಲ. ಕೊಡಗಿನಲ್ಲಿ ಎಲ್ಲೂ ಅವರಿಗೆ ಬೇರೆ ಮನೆ ಇಲ್ಲ. ಅವರ ತೋಟದ ಮನೆ ಒಂದು ಇದೆ, ಅದರಲ್ಲಿ ಕೆಲಸದವರೆಲ್ಲ ಈಗ ಲೈನ್ ಮನೆಗಳಲ್ಲಿ ಹೊಸ ಇದ್ದಾರೆ. ಅದರಾಗಿ ಅವರಿಗೆ ಸರಿಯಾದ ವ್ಯವಸ್ಥೆ ಎಲ್ಲೂ ಇಲ್ಲ ಸರ್. ಇದಿಷ್ಟು ಕೂಡ ಜಯಂತ್ ಅವರ ಮಾತು. ತಲಕಾವೇರಿ ಪ್ರಧಾನ ಅರ್ಚಕರಾಗಿರುವಂತಹ ಒಂದಿಷ್ಟು ಪೂಜಾ ಸಾಮಗ್ರಿಗಳಾಗಿರ್ಬೋದು ಎಲ್ಲವೂ ಕೂಡ ಇತ್ತು, ಅದೆಲ್ಲವನ್ನ ಕೂಡ ಬಿಟ್ಟು ಹೋಗೋ ಮನಸ್ಸು ಅವರಿಗೆ ಇರಲಿಲ್ಲ ಅನ್ನೋ ಮಾತನ್ನ ಕೂಡ ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಅಂಜನ್ ಮೂರ್ತಿ ಜೊತೆ ರಾಜಪ್ಪ ಜನ ಸುವರ್ಣ ನ್ಯೂಸ್ ಕೊಡಗು.